ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನವೆಂಬರ್ 22ರಿಂದ ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭ. ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆತರುವ ಪ್ರಯತ್ನ. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆ. ಅನರ್ಹ ಶಾಸಕರಿಗೆ ನಮಗೆ ಸಂಬಂಧವಿಲ್ಲವೆಂದು ಹೇಳಿ ಬಿಜೆಪಿಯವರು ನಾಟಕ ಮಾಡಿದ್ದಾರೆ. ಕಳಂಕ ಹೊತ್ತವರನ್ನ ಜನರು ಗೆಲ್ಲಿಸುವುದಿಲ್ಲ. ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿ. ಯಾವುದೇ ಷರತ್ತಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿ ಬರಲಿದೆ. ಕಾಗವಾಡದ ಮಾಜಿ ಶಾಸಕ ರಾಜು ಕಾಗೆ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ವಿಮಾನ ನಿಲ್ದಾಣದಿಂದ ನವೆಂಬರ್ 22ರಿಂದ ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭಗೊಳ್ಳುತ್ತಿದ್ದು, ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆತರುವ ಪ್ರಯತ್ನ ನಡೆದಿದೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸ್ಟಾರ್ ಏರ್ಸ್ ನವೆಂಬರ್ 22ರಿಂದ ವಿಮಾನ ಸೇವೆ ಆರಂಭಿಸಲು ನಿರ್ಧರಿಸಿ ಈಗಾಗಲೇ ಬುಕಿಂಗ್ ಸಹ ಪ್ರಾರಂಭಿಸಿದೆ. ಈ ಹಿನ್ನೆಲೆಯಲ್ಲಿ ವಿಮಾನ ಸೇವೆ ಉದ್ಘಾಟನೆಗೆ ಪ್ರಧಾನಿಯವರನ್ನ ಕರೆತರುವ ಪ್ರಯತ್ನ ನಡೆಸಲಾಗಿದೆ. ಮುಖ್ಯಮಂತ್ರಿಗಳನ್ನ ಕರೆಸಬೇಕೆಂದು ಚಿಂತೆ ನಡೆಸಿದ್ದೇವೆ. ಉದ್ಘಾಟನೆ ಪ್ರಾಮುಖ್ಯತೆ ಪಡೆದಿಲ್ಲ. ಜನರಿಗೆ ನಾಗರಿಕ ವಿಮಾನಯಾನ ಸೇವೆ ಸಿಗುತ್ತದೆ ಎಂಬುದೇ ಮುಖ್ಯವಾಗಿದೆ ಎಂದರು. ಯಾಕಂದ್ರೆ ನಿಯರೆಸ್ಟ್ ಹೈದರಾಬಾದ್ ಏರ್ಪೋರ್ಟ್ ಬಿಟ್ಟರೆ ಯಾವುದು ಏರ್ಪೋರ್ಟ್ ಇಲ್ಲ. ನಾವು ಎಲ್ಲ ರೀತಿಯಿಂದ ನಾವು ರಿಕ್ವೆಸ್ಟ್ ಮಾಡಿ ಜನರಿಗೆ ಇಲ್ಲಿ ಪೂರ್ತಿ ನಮ್ಮ 4 ಯೂನಿವರ್ಸಿಟಿ ಕಾಲೇಜಸ್ಸು ಸ್ಟೂಡೆಂಟ್ಸು ಬಿಸ್ನೆಸ್ಸು ಎಲ್ಲರಿಗೆ ಒಂದು ವೆರಿ ಮಿನಿಮಮ್ ಫೇರಿಂದ ನಮ್ಮ ಜನರಿಗೆ ಕೆಲವು ತರಕಾರಿ ಮಾರೋರು ಇರ್ತಾರೆ. ತರಕಾರಿ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು, 3-4 ತಾಸದಲ್ಲಿ ಹೋಗ್ಬೇಕು, ಗಲ್ಫಿಗೆ ಹೋಗ್ಬೇಕು ಅಂತ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಆದಷ್ಟು ಜಲ್ದಿ ನಾವು ಏರ್ಪೋರ್ಟ್ ನಾವು ಶುರು ಮಾಡ್ತೀವಿ. ಈಗ 3 ಅಲಯನ್ಸ್ ಗೌರ್ಮೆಂಟ್ ಇಂಡಿಗೋ ನಾವು ಮಾತುಕತೆ ಆಡಿವಿ. ಇಂಡಿಗೋ ಅವ್ರು 4 ಖುದ್ದಾಗಿ ಕರೆಸಿ ಮಾತಾಡಿದೆ. ಅವರು ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ. ಅವರಿಗೆ 3 ತಿಂಗಳದ ನಮ್ಗೆ ಅಶ್ವಾಸನೆ ಕೊಡಿರೋ ಬುಕ್ಕಿಂಗ್ 3 ತಿಂಗಳ ಅಶ್ವಾಸನೆ ಕೊಡ್ತೀವಿ ಅಂತ ಹೇಳಿ ನಾವು ಹೈದರಾಬಾದ್ ಟು ನಾವು ಕಲಬುರಗಿ ಸಲ ನಾವು ಟ್ರೈ ಮಾಡ್ತಾಯಿದ್ದೀವಿ. ಫಸ್ಟ್ ಎ ಸಿ ಟ್ರೈನ್ ಫೇರ್ಕಿಂತ ಒಂದು 300 ರೂಪಾಯಿ ಜಾಸ್ತಿ ಅಲ್ಲಿಂದ ಉಡಾನ್ ಸ್ಕೀಮಲ್ಲಿ ಅಲ್ಲಿಂದ ಶುರು ಮಾಡಬೇಕಾಗಿದೆ. ಇಲ್ಲ, ಈಗ ಇಲ್ಲಿ ಕೆಲವು ಪರ್ಸೆಂಟೇಜ್ ಉಡಾನ್ ಇದೆ, ಕೆಲವು ಜನರಲ್ ಆಗಿಬಿಡುತ್ತೆ. ಎಲ್ಲ 100% ಉಡಾನ್ ಇದ್ರೆ ಅದು ಅವ್ರು ಹೇಳ್ತಾ ಇದ್ದಾರೆ. ಈಗ ಹೇಳ್ತಾರೆ ನಮಗೆ ಡಿಸ್ಕಷನ್ ಉಡಾನ್ ಮೊನ್ನೆ ನಾನೇ ಬುಕ್ ಮಾಡಿದ್ದೆ 3,700 ಫಸ್ಟ್ ನಾನೆಲ್ಲ ಅಲ್ಲ ಅದು ಸ್ವಲ್ಪ ಆದ್ಮೇಲೆ ಅದು ಕೆಲವು ಅದು ರನ್ ಮಾಡಬಹುದು. ಉಡಾನ್ ಸ್ಕೀಮ್ 15 ಸರ್ ಇಲ್ಲ ನಾನು ಅನರ್ಹ ಶಾಸಕರು ಮತ್ತು ಬಿಜೆಪಿಯವರು ತಮಗೆ ಸಂಬಂಧವಿಲ್ಲವೆಂದು ಹೇಳಿ ಇಷ್ಟು ದಿನ ನಾಟಕವಾಡಿದ್ದಾರೆ. ಈಗ ಅವರೆಲ್ಲ ಅನರ್ಹರಾಗಿ ಕಳಂಕ ಹೊತ್ತುಕೊಂಡು ಚುನಾವಣೆಗೆ ಹೋಗಬೇಕೆಂದು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅನರ್ಹ ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅವರು ಅನರ್ಹರು ಎಂಬ ಹಣೆಪಟ್ಟಿ ಇಟ್ಟುಕೊಂಡು ಮತ ಕೇಳಬೇಕು. ಕಳಂಕ ಹೊತ್ತವರನ್ನು ಜನರು ಗೆಲ್ಲಿಸುವುದಿಲ್ಲ ಎಂದು ಹೇಳಿದರು. ಅನರ್ಹ ಶಾಸಕರ ಚುನಾವಣೆಗೆ ಹೋಗ್ಬೇಕು ಇವರು, ಆ ಸ್ಟಿಗ್ಮಾ ಇದೆಯಲ್ಲ ಇವರಿಗೆ, ಪಕ್ಷಾಂತರ ಮಾಡಿದ್ದಕ್ಕೆ ಅನರ್ಹರಾಗಿದ್ದಾರಲ್ಲ, ಆ ಸ್ಟಿಗ್ಮಾ ಒತ್ಕೊಂಡು ಚುನಾವಣೆಗೆ ಹೋಗ್ಬೇಕು ಇವರು. ಡಿಸ್ಕ್ವಾಲಿಫೈಡ್ 10th ಶೆಡ್ಯೂಲ್ ಪ್ರಕಾರ ಡಿಸ್ಕ್ವಾಲಿಫೈಡ್, ದೇ ಆರ್ ನಾಟ್ MLAs, ಡಿಸ್ಕ್ವಾಲಿಫೈಡ್ MLAs. ಈಗ ಅವರಿಗೆ ಆ ಕಳಂಕ ಒತ್ಕೊಂಡು ಜನರ ಬಳಿಗೆ ಹೋಗ್ಬೇಕು. ಅದರಿಂದ ಜನ ಈ ಕಳಂಕ ಒತ್ಕೊ ಬಂದವ್ರನ್ನ ಸಹಿಸ್ಕೋತಾರ, ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಅನರ್ಹ ಶಾಸಕರು ಬಿಜೆಪಿ ಸೇರ್ಪಡೆಯಾಗುತ್ತಿದ್ದಂತೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಭಿನ್ನಮತ ಸ್ಫೋಟಿಸಿದೆ. ಅನರ್ಹರಿಗೆ ಟಿಕೆಟ್ ಘೋಷಿಸುತ್ತಿದ್ದಂತೆ ಬೆಳಗಾವಿ ಜಿಲ್ಲೆಯ ಕಾಗವಾಡದ ಮಾಜಿ ಶಾಸಕ ರಾಜು ಕಾಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಇಂದು ಕಾಂಗ್ರೆಸ್ ಕೈ ಹಿಡಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಮಾಜಿ ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು, ರಾಜು ಕಾಗೆ ಸಭ್ಯ ರಾಜಕಾರಣಿಯಾಗಿದ್ದು ಯಾವುದೇ ಷರತ್ತಿಲ್ಲದೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದರಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿ ಬರಲಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿದ್ದು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಲು ಅವರು ಸೇರ್ಪಡೆ
ಸೇರ್ಪಡೆ ಸಹಕಾರಿಯಾಗಲಿದೆ ಎಂದರು. 9 ಜಿಲ್ಲೆಯ 14 ಸ್ಥಳೀಯ ಸಂಸ್ಥೆಗಳ 418 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 151 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಅತಿ ಹೆಚ್ಚು ಸ್ಥಾನ ಗೆದ್ದ ಪಕ್ಷವಾಗಿ ಹೊರಹೊಮ್ಮಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷ ನಂಬರ್ ಒನ್ ಆಗಿತ್ತು, ಈಗಲೂ ನಂಬರ್ ಒನ್ ಆಗಿದ್ದು ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ನಮ್ಮ PCC ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರು 9 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದಿತ್ತು. 9 ಸ್ಥಳೀಯ ಸಂಸ್ಥೆಗಳು, ಒಟ್ಟು 9 ಸ್ಥಳೀಯ ಸಂಸ್ಥೆಗಳಿಂದ 418 ವಾರ್ಡ್ಗಳಿದ್ದಾವೆ. 418 ವಾರ್ಡ್ಗಳಿದ್ದಾವೆ ಸ್ಥಳೀಯ ಸಂಸ್ಥೆಗಳು. 14 ಒಟ್ಟು 14 9 ಜಿಲ್ಲೆಗಳಲ್ಲಿ, 9 ಜಿಲ್ಲೆಗಳಲ್ಲಿ 14 ಸ್ಥಳೀಯ ಸಂಸ್ಥೆಗಳು. 14 ಹೌದು ಸರ್. ಅದರಲ್ಲಿ ಇಲ್ಲ ಸರ್, ಇಲ್ಲಿ ಇಲ್ವಾ? ಇಲ್ಲಿ ಇಲ್ಲಿದೆ, ಕೋಲಾರಲ್ಲಿ 3. ಕುಂದಗೋಳ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಸಾಧಿಸಿದ್ದು, ಈ ಮೂಲಕ ಅಧಿಕಾರ ಚುಕ್ಕಾಣಿ ಹಿಡಿದಿದೆ. ಒಟ್ಟು 19 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಒಟ್ಟು 19 ಸ್ಥಾನಗಳಲ್ಲಿ 12 ಬಿಜೆಪಿ ಸ್ಥಾನಗಳನ್ನು ಗೆದ್ದು ಬೀಗಿದರೆ ಕಾಂಗ್ರೆಸ್ 5 ಸ್ಥಾನ, 2 ಪಕ್ಷೇತರ ಅಭ್ಯರ್ಥಿಗಳು ಪಾಲಾಗಿವೆ. ಒಟ್ಟಾರೆಯಾಗಿ ಕುಂದಗೋಳ ಪಟ್ಟಣ ಪಂಚಾಯಿತಿ ಬಿಜೆಪಿ ಸ್ಪಷ್ಟವಾದ ಬಹುಮತ ಸಾಬೀತಾಗಿದ್ದು, ಬಿಜೆಪಿ ಕಾಂಗ್ರೆಸ್ ಪಕ್ಷೇತರ ಗೆದ್ದವರ ವಿಜಯೋತ್ಸವ ಮುಗಿಲು ಮುಟ್ಟಿದ್ದು, ಜೈ ಭಾರತ್ ಮಾತಾ ಕೀ ಎಂಬ ಕೂಗು ಗಮನ ಸೆಳೆಯಿತು. ಬಿಜೆಪಿ ಪಾಳ್ಯದಲ್ಲಿ ಗೆಲುವಿನ ಭರಾಟೆ ಜೋರಾಗಿದ್ದು, ಎಂಆರ್ ಪಾಟೀಲ್ ಮತ್ತು ಶ್ರೀ ತ್ರಿಕಂಠೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕುಂದಗೋಳ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಗೆದ್ದು ಬಂದ ಅಭ್ಯರ್ಥಿಗಳ ಖುಷಿಗೆ ಪಾರವೇ ಇರದೆ ಅಭಿನಂದನೆ ಸಲ್ಲಿಸಲು ಓಡೋಡಿ ಹೋಗುವ ದೃಶ್ಯ ನೋಡುಗರನ್ನ ಸೆಳೆಯಿತು. ಕುಂದಗೋಳ ಪಟ್ಟಣದ ಪ್ರತಿ ವಾರ್ಡ್ ಮತ್ತು ನಗರದ ಪ್ರಮುಖ ಬೀದಿ ವೃತ್ತಗಳಲ್ಲಿ ಗೆಲುವಿನ ಕೂಗು ಪ್ರತಿಧ್ವನಿಸುತ್ತಿತ್ತು. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದು, ಎಲ್ಲಿಯೂ ಕಲಹ ಗಲಾಟೆಗೆ ಅವಕಾಶವಿರದೆ ಫಲಿತಾಂಶವನ್ನು ಅಭ್ಯರ್ಥಿಗಳು ಸ್ವಾಗತಿಸಿದರು. ಎಂಆರ್ ಪಾಟೀಲ್ ಮಾತನಾಡಿ, ಇದು ಬಿಜೆಪಿ ಶ್ರಮಕ್ಕೆ ದೊರೆತ ಫಲ, ಪಟ್ಟಣ ಪಂಚಾಯತಿಯಲ್ಲೂ ನಮ್ಮದೇ ಅಧಿಕಾರ ಮುಂದುವರಿಯಲಿದೆ. ಪಟ್ಟಣದ ಕಾರ್ಯಕರ್ತರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಹರ್ಷೋದ್ಗಾರ ಕೂಗಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಸಂಕಲ್ಪ ಕೋಚಿಂಗ್ ಕ್ಲಾಸ್ನಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಸಂಕಲ್ಪ ಕೋಚಿಂಗ್ ಕ್ಲಾಸ್ನಲ್ಲಿ ಜವಾಹರಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ವಿಶೇಷವಾಗಿ ಆಚರಿಸಲಾಯಿತು. ಮಕ್ಕಳು ಪ್ರಭುವಿನಂತೆ, ಶಿಕ್ಷಕರು ಪ್ರಜೆಗಳಂತೆ ಕಾಣುವ ಸನ್ನಿವೇಶ ಇಲ್ಲಿ ರೂಪಿತವಾಗಿತ್ತು. ಶಾಲೆಯನ್ನ ತಳಿರು ತೋರಣಗಳಿಂದ ಶೃಂಗಾರಗೊಂಡು ನವ ವಧುವಿನಂತೆ ಅಲಂಕರಿಸಲಾಗಿತ್ತು. ನೆಹರು ಅವರ ಜೀವನ ಚರಿತ್ರೆ, ಅವರ ಸಾಧನೆ, ಅವರ ಮಕ್ಕಳ ಪ್ರೀತಿ, ವಾತ್ಸಲ್ಯದ ಸಂದರ್ಭಗಳನ್ನು ನೆನೆಯುತ್ತಾ ಹಲವಾರು ಮಕ್ಕಳು ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅಧ್ಯಕ್ಷ ಸ್ಥಾನ ಎಷ್ಟು ಹೆಂಗ್ ಇರ್ತದ ನಂಗೆ ಗೊತ್ತಿಲ್ಲ, ಆದ್ರೆ ಇವತ್ತು ಗೊತ್ತಾಯ್ತು. ಇವತ್ತ ಜವಾಹರಲಾಲ್ ನೆಹರು ಅವ್ರ ಬಗ್ಗೆ ಹೆಚ್ಚೇನ್ ಮಾತಾಡಕ್ ಹೋಗಲ್ಲ, ಆದ್ರೆ ಅವರು ಒಂದು ಮಂತ್ರ ಹೇಳ್ಕೊಟ್ರು ನಮ್ಗೆ, ಅದನ್ನ ಮಾತ್ರ ನಾವು ನೆನ್ಪಿಡ್ಬೇಕು. ನಾವು ಗೆಳೆಯರು, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾವೇ ನಾಳೆ ನಾಡ ಹಿರಿಯರು ನಮ್ಮ ಕನಸದ ಸುಂದರ ಅಂತೇಳಿ ಆ ಕವಿಯ ಮಾತೇನಪ್ಪ ಅಂತಂದ್ರ, ನಾವೆಲ್ಲರೂ ಬಹಳ ಹೂವಿನಂತ ಮನಸೋತಕ್ಕಂತ ಮಕ್ಕಳಾಗಿದ್ರು ಕೂಡ ಮುಂದೆ ಈ ಭವಿಷ್ಯ, ಭಾರತದ ಭವಿಷ್ಯ. ಬೀದರ್ ಜಿಲ್ಲೆಯ ಮನ್ನಾ ಏಕಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆಗೆ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಹಿರೇಮಠ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಡಾಕ್ಟರ್ ಹಿರೇಮಠ್ ಅವರು, ಮಕ್ಕಳ ದಿನಾಚರಣೆಯ ದಿನವೇ ಮಕ್ಕಳ ಸಮಸ್ಯೆಗಳ ಕುರಿತು ಮಕ್ಕಳ ಸಭೆಯ ಕರೆದಿದ್ದು ನನಗೆ ಸಂತೋಷವಾಗಿದೆ. ಮಕ್ಕಳ ಸಮಸ್ಯೆಗಳು ಏನೇ ಇದ್ರೂ ಅಧ್ಯಕ್ಷರು ತಮ್ಮ ವ್ಯಾಪ್ತಿಯ ಪರಿಮಿತಿಯ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಬಗೆಹರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಂಪೂರ್ಣ ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಿ ಅವರಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕೆಂದು ಹೇಳಿ, ಇಂದಿನ ಮಕ್ಕಳೇ ದೇಶದ ಆಸ್ತಿ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್, ಅಳಿಕೇಡ್ ಪಿಡಿಒಗಳಾದ ರಮೇಶ್ ಲೋಹಾರ್, ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಕಸ್ತೂರಿ, CRCಗಳಾದ ರಮೇಶ್, ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಗಪ್ಪ ಪಾವಾಡೆ ಹಾಗೂ ಗ್ರಾಮ ಪಂಚಾಯತಿ ಪ್ರಮುಖ ಸದಸ್ಯರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶೌಚಾಲಯ ಇಲ್ಲ, ಶೌಚಾಲಯ ಅನುದಾನ ಇತ್ತು ಮಾಡ್ರಿ, ಇಲ್ಲಾಂದ್ರೆ ಒಂದು ಯಾವ್ದಾದ್ರು ದೊಡ್ಡ ಶೌಚಾಲಯವನ್ನು ಕಟ್ಕೊಳ್ಳೋದು ಅದು ಡಿಮಾನಿಸ್ ಮಾಡೋ ಕಷ್ಟ.
ಸುಮ್ಮನೆ ಈ ಕಡೆ ಹಂಗೆ ಇದಾವ ಆ ಕಡೆ ಹಂಗೆ ಇದಾವ. ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ನಿಮಗೆ ಏನೇ ಸೌಲಭ್ಯ ಬೇಕು ನಮ್ಮ ಅರ್ಜಿ ಕೊಡ್ರಿ, ನಾವೇನಿದೆ ಪುರಸಭೆ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ 25 ನಿಮಿಷದಲ್ಲಿ ಮುಕ್ತಾಯವಾಗಿ ಫಲಿತಾಂಶ ಹೊರಬಿದ್ದಿದೆ. ಚಿತ್ತಾಪುರ ಪಟ್ಟಣದ ಪುರಸಭೆಯ ವಾರ್ಡ್ ಸಂಖ್ಯೆ 10 ಉಪಚುನಾವಣೆ November 12 ಮಂಗಳವಾರ ನಡೆದಿತ್ತು. ಬೆಳಿಗ್ಗೆ 8:20 ಪಟ್ಟಣದ ತಹಸೀಲ್ ಕಾರ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಿ 8:45 ಮುಕ್ತಾಯಗೊಳಿಸಿ ಫಲಿತಾಂಶ ಹೊರಬಿದ್ದಿದೆ. ಉಪಚುನಾವಣೆ ಕಣದಲ್ಲಿ ಅನುರಾಧ ಅನಿಲ್ ಕುಮಾರ್ ಬಿಜೆಪಿಯಿಂದ, ಅತಿಯಾ ಬೇಗಂ ಕಾಂಗ್ರೆಸ್ನಿಂದ, ಇಮತಿಯಾಜ್ ಬೇಗಂ ಜೆಡಿಎಸ್ನಿಂದ ಸೇರಿ ಒಟ್ಟು 3 ಜನ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅತಿಯಾ ಬೇಗಂ ಒಟ್ಟು 1125 ಮತಗಳು ಪಡೆದಿದ್ದರೆ ಪ್ರತಿಪಕ್ಷಗಳಾದ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅನುರಾಧ ಅನಿಲ್ ಕುಮಾರ್ 492 ಮತಗಳು ಪಡೆದರೆ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಇಮತಿಯಾಜ್ ಬೇಗಂ 27 ಮತಗಳು ಪಡೆದಿದ್ದಾರೆ. 6 ಮತಗಳು ನೋಟಾ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅತಿಯಾ ಬೇಗಂ 633 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಪ್ರಶಾಂತ್ ಪಾಟೀಲ್ ಟೆಂಗ್ಲಿ, ಎಸ್ಎಸ್ಪಿ ನ್ಯೂಸ್, ಚಿತ್ತಾಪುರ್. ಮುಖ್ಯ ಗುರುಗಳು ಶಾಲಾ ಆಡಳಿತ ನೋಡಿಕೊಳ್ಳುವುದು ಹಾಗೆ ಶಿಕ್ಷಕರು ಪಠ್ಯ ಬೋಧನೆ ಮಾಡುವುದು ಕೇಳಿದ್ದೀವಿ ನೋಡಿದ್ದೀವಿ. ಆದರೆ ಇಲ್ಲೊಂದು ಶಾಲೆ ಇದೆ, ಆ ಶಾಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಶಾಲಾ ಆಡಳಿತ ಬೋಧನೆ ಎಲ್ಲಾ ಶಾಲಾ ಮಕ್ಕಳು ನಡೆಸಿದ್ದಾರೆ. ಎಲ್ಲಿ ಅಂತೀರಾ, ಈ ಸ್ಟೋರಿ ನೋಡಿ. ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದ ಸಿದ್ದಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಚ್ಚಿದಾನಂದ ಪ್ರೌಢಶಾಲೆಯು ಇಂತಹ ವಿನೂತನ ಪ್ರಯತ್ನಕ್ಕೆ ಸಾಕ್ಷಿಯಾಯಿತು. ಮಕ್ಕಳಲ್ಲಿ ಬೋಧನಾ ಸಾಮರ್ಥ್ಯ, ದೈಹಿಕ ಹಾಗೂ ಆಡಳಿತ ಅನುಭವ ನೀಡಲು ನಡೆದ ಈ ಪ್ರಯತ್ನ ಅತ್ಯಂತ ಯಶಸ್ವಿಯಾಯಿತು. ಒಂದು ವಾರದ ಮೊದಲೇ ವಿಷಯವಾರು ಬೋಧಿಸುವ ಮಕ್ಕಳನ್ನು ಆಯ್ಕೆ ಮಾಡಿ ಯಾವ ರೀತಿ ಪಾಠ ಬೋಧನೆ ಮಾಡಬೇಕೆಂಬುದನ್ನು ತರಬೇತಿ ನೀಡಲಾಗಿತ್ತು. ಮಕ್ಕಳು ತುಂಬಾ ಉತ್ಸಾಹದಿಂದ ಬೆಳಿಗ್ಗೆ ಪ್ರಾರ್ಥನೆಯಿಂದ ಸಂಜೆ ರಾಷ್ಟ್ರಗೀತೆಯವರೆಗೆ ಪಾಲ್ಗೊಂಡಿದ್ದರು. ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸಿ ತನ್ನ ಸಹಶಿಕ್ಷಕರಿಗೆ ತರಗತಿಗಳ ವೇಳಾಪಟ್ಟಿ ಪ್ರಕಾರ ತರಗತಿ ತೆಗೆದುಕೊಳ್ಳಲು ಸೂಚನೆ ನೀಡಿದರು. ಅದೇ ರೀತಿ ಮಕ್ಕಳು ತಾವು ತೆಗೆದುಕೊಳ್ಳುವ ಪಾಠದ ಟಿಪ್ಪಣಿ ಬರೆದು ಮುಖ್ಯ ಗುರುಗಳಿಗೆ ನೀಡಿ ತರಗತಿಗಳಿಗೆ ತೆರಳಿದರು. ಬ್ಯಾಗ್ ರಹಿತವಾಗಿ ಶಾಲೆಗೆ ಬಂದ ವಿದ್ಯಾರ್ಥಿಗಳು ಇಡೀ ದಿನ ತಮ್ಮ ಸಹಪಾಠಿಗಳ ಬೋಧನೆ ಆಲಿಸಿದರು. ಕನ್ನಡ, ವಿಜ್ಞಾನ, ಗಣಿತ, ಸಾಮಾಜಿಕ ವಿಷಯಗಳನ್ನು ಹೇಳಿಕೊಡುವುದರ ಮೂಲಕ ಸಹಪಾಠಿಗಳ ಗಮನ ಸೆಳೆದರು. ಮಕ್ಕಳಲ್ಲಿ ಬೋಧನಾ ಸಾಮರ್ಥ್ಯ ಹೆಚ್ಚಿಸಲು ಹಾಗೂ ಕಲಿಕೆ ಕುರಿತು ಆಸಕ್ತಿ ಮೂಡಿಸಲು ಶಾಲಾ ಶಿಕ್ಷಕರು ಯೋಚಿಸಿದ್ದರ ಫಲವಾಗಿ ಮಕ್ಕಳ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿ ನಿಭಾಯಿಸಿದರು. ಸದಾ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೊಸ ಹುರುಪು, ಹೊಸ ಆಲೋಚನೆ ಬೆಳೆಸುವ ಶಿಕ್ಷಕರ ಈ ಪ್ರಯೋಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಶಾಂತ್ ಪಾಟೀಲ್ ಟೆಂಗ್ಲಿ, ಎಸ್ಎಸ್ಪಿ ನ್ಯೂಸ್, ಚಿತ್ತಾಪುರ್. ನಮಗೆಲ್ಲ ಗೊತ್ತಾಗಿದೆ, ಆದ್ದರಿಂದಾಗಿ ಈ ಶಾಲೆಯ ಆಡಳಿತ ಮಂಡಳಿಯವರಿಗೂ ಹಾಗೂ ನನ್ನ ಎಲ್ಲ ಗುರುವೃಂದಕ್ಕೂ ಧನ್ಯವಾದಗಳು. ಪ್ರತಿ ವರ್ಷವೂ ಕೂಡ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಆದರಣೀಯ ಶ್ರೀ ಸಿದ್ದಲಿಂಗ ಬಾಳಿಯವರು ಮತ್ತು ನಮ್ಮೆಲ್ಲರ ಒಂದು ಮಾರ್ಗದರ್ಶನದಿಂದ ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟು ಬಂದಿದ್ದೇವೆ. ಇದಕ್ಕೆ ಬೆನ್ನೆಲುಬಾಗಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರು ಸಿದ್ದಲಿಂಗ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಆಡಳಿತ ಮಂಡಳಿಯ ಸಂಚಾಲಕರು ಮತ್ತು ಕಾರ್ಯದರ್ಶಿಯಾಗಿರ್ತಕ್ಕಂಥ ಆದರಣೀಯ ಶ್ರೀ ಗುಂಡಣ್ಣ ಬಾಳಿಯವರ ಒಂದು ಮಾರ್ಗದರ್ಶನದಿಂದ ಅತ್ಯುತ್ತಮವಾಗಿರತಕ್ಕಂಥ ರೀತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸುಮಾರು 4 ದಿವಸಗಳ ಮುಂಚಿತವಾಗಿ ನಮ್ಮ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವೆಲ್ಲ ನಾವು ಬೋಧನೆ ಮಾಡತಕ್ಕಂಥ ಈ ವಿಷಯದ ಒಂದು ಪಠ್ಯವಸ್ತುವನ್ನು ಆ ಮಕ್ಕಳಿಗೆ ನಾವು ವಿತರಿಸಿದ್ದೆವು. ಅದೇ ಪ್ರಕಾರ ಆ ಎಲ್ಲ ಚಾಣಾಕ್ಷ ಮಕ್ಕಳು ಕುಡುಚಿಯ ಜಿಐಎಸ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಂದ ಶಾಲೆಯ ತುಂಬೆಲ್ಲ ಹಳ್ಳಿಯ ಸಗುಡಿನಿಂದ ಕೂಡಿತ್ತು. ರಾಯಭಾಗ ತಾಲೂಕಿನ ಕುಡುಚಿಯ ಜಿ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ November 14 ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಂದ ನೈಜ ಹಳ್ಳಿಯ ಸೊಗಡು ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮಕ್ಕೆ ಸಿಆರ್ಸಿಐ ಬಗ್ಗೆ ಸರ್ ಚಾಲನೆಯನ್ನು ನೀಡಿದ್ರು. ಶಾಲೆಯ ಎಲ್ಲ ಮಕ್ಕಳು, ಶಿಕ್ಷಕರು, ಆಡಳಿತ ಮಂಡಳಿಯು ಹಳ್ಳಿಯ ವೇಷಭೂಷಣದಲ್ಲಿ ಬಂದಿದ್ದು ಹಾಗೂ 15 ದಿನಗಳ ಪರಿಶ್ರಮದೊಂದಿಗೆ ಶಾಲೆಯ ವಾತಾವರಣವನ್ನು ಕೂಡ ಹಳ್ಳಿಯ ಸೊಬಗು ಕಣ್ ತುಂಬಿಕೊಳ್ಳುವಂತೆ ಮಾಡಲಾಗಿತ್ತು. ಪಂಡ್ರಾಪುರಕ್ಕೆ ಹೊರಟ ದಿಂಡಿ, ಕೊರವಂಜಿ, ಅರಳಿಕಟ್ಟಿ, ಕಲ್ಲು ಒಡೆಯುವ ಕುಂಬಾರ, ಕಂಬಾರ, ನಾಟಿ ವೈದ್ಯ, ಬಳೆಗಾರತಿ, ಕಾಯಿಪಲ್ಲೆ ಮಾರುವ ರೈತ, ಗುರುಕುಲ ಶಿಕ್ಷಣ, ಪೋಸ್ಟ್ ಮ್ಯಾನ್, ಒಲೆಯ ಮೇಲೆ ರೊಟ್ಟಿ ಮಾಡುತ್ತಿರುವ ಮಹಿಳೆಯರು, ಬುಡುಬುಡುಕಿಯವ, ನಮಾಜ್ ಮಾಡುತ್ತಿರುವ ದೃಶ್ಯ, ಕವ್ವಾಲಿ, ಜಾನಪದ ಗೀತೆಗಳು, ಜೋಳ ಬೆಸುವುದು, ಒಳ್ಳಿನಲ್ಲಿ ಕುಟ್ಟುವುದು, ಧಾನ್ಯ ಕೇರುವುದು, ಮಜ್ಜಿಗೆ ಕುಡಿಯುವುದು, ಉಳುತ್ತಿರುವ ರೈತ, ಬಾವಿಯಿಂದ ನೀರು ಸೇದುವ ಮಹಿಳೆ, ಚಳಿಯಲ್ಲಿ ಕಾಯಿಸಿಕೊಳ್ಳುವ ದೃಶ್ಯ, ದೇಸಿ ಆಟಗಳಾದ ಗಿಲ್ಲಿ ದಾಂಡು, ಕುಸ್ತಿ, ಗೋಲಿ, ಲಗೋರಿ, ಬುಗುರಿ, ಪಗಡಿ, ಅಂಡ್ಯಾಳ ಆಟ, ಇನ್ನು 10 ಹಳ್ಳಿಯ ನೈಜ ವಾತಾವರಣವೇ ಇಲ್ಲಿ ನಿರ್ಮಾಣವಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಅಶೋಕ್ ಗುಪ್ತೆ, ಉಪಾಧ್ಯಕ್ಷೆ ಪುಷ್ಪಾ ಗುಪ್ತೆ, ಶಾಲಾ ಸಿಬ್ಬಂದಿ, ಮಕ್ಕಳು, ಪಾಲಕರು ಭಾಗಿಯಾಗಿದ್ರು. ಬರ್ಬರಿ ಎಲ್ಲರಿಗೂ ಕನಿ ಹೇಳ್ತೇನೆ ರವ, ಕನಿ 7 ಜನ್ಮ ಸುದ್ದಿ ಸಾಕ್ಷಾತ್ ಶ್ರೀ ಪರಮಾತ್ಮನೊಂದಿಗೆ ಹೊರ ಕೊಟ್ಕೊಂಡ್ ಬಂದೇನ್ರ, ಹೊರ ಕೊಟ್ಕೊಂಡ್ ಬಂದೀನಿ. ಬರಿ ಬರಿ ಎಲ್ಲಾರು ಕನಿ ಹೇಳ್ತೇನೆ, ಇನ್ಕಂತನ ಕರೆಯಾಕತ್ತೀನಿ. ಯಾರು ಬರವಾರ ಅವಲ್ ಇಲ್ಲೊಬ್ರು ಯಾರು ಬಂದಾರ ನಮ್ಮ ಜಿಐ ಸಂಸ್ಥೆಗ ಯಾರು ಬಂದಾರ ಇಲ್ಲಿ, ಅವ್ರದ ಕನಿ ಹೇಳ್ತೇನೆ ನೋಡ್ರಿ. ವಾ ನೋಡ್ರಿ, ಬಹಳ ಒಳ್ಳೇದಾಗ್ತೈತಂದ್ರಿ. ಆಮೇಲೆ ರೀ ನಿಮ್ಮ ನಿಮ್ ಕೈಯಾಗ ಕಳೆದಂತ ವಿದ್ಯಾರ್ಥಿಗಳು ರೀ ಬಹಳ ಅಂದ್ರ ಬಹಳ ಸಂತೋಷದಿಂದ ಇರ್ತಾರಂತರಿ. ಇದೆಲ್ಲ ಹೇಳದ್ರಿ ನನ್ನ ನಾ ಹೇಳಿದೆಲ್ಲ ನಾ ಸರಿ ಆಗ್ತೈತಂತರಿ. ಆಮೇಲೆ ರೀ ನಾವು
ಸ್ಕೂಲ್ನಲ್ಲಿ ಹಳ್ಳಿಯ ಸೊಬಗು ಯಾವ ರೀತಿ ನಡೀತು ಅನ್ನೋದನ್ನು ನಾವು ತೋರಿಸ್ಕೊಟ್ಟೇವೆ ಮಕ್ಕಳಿಗೆ. ಇದನ್ನು ಯಾಕೆ ತೋರಿಸ್ಕೊಟ್ಟೇವಿ ಅಂತಂದ್ರೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಮೊದಲು ಯಾವ ಥರ ಇದ್ರು ಜನ ಯಾವ ಥರ ಅಡುಗೆ ಮಾಡ್ತಿದ್ರು ಹೆಂಗಿರಬೇಕು ಅನ್ನೋ ಪದ್ಧತಿ ಗೊತ್ತಿಲ್ಲಾಯಿತು. ಅದನ್ನು ನಾವು ಈಗ ಈ ಮಕ್ಕಳ ದಿನಾಚರಣೆ ದಿನ ಯಾವ ರೀತಿ ಇದ್ರು ಅದನ್ನೆಲ್ಲ ತೋರಿಸ್ಕೊಟ್ಟೇವಿ. ಈಗ ಒಲಿ ಮೇಲೆ ಅಡುಗೆ ಮಾಡೋದಾಗಲಿ, ಬಾವಿಯಲ್ಲಿ ನೀರು ಸೇದೋದಾಗಲಿ, ಖಾರ ಕುಟ್ಟೋದಾಗಲಿ, ಎಲ್ಲ ಈಗಿನ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ಮಿಕ್ಸರ್ದಾಗ ಹಾಕ್ತಾರೆ, ಒಂದು 5 ನಿಮಿಷ ಮಾಡಿ ಬಿಟ್ಟು ಬಿಡ್ತಾರೆ. ಆದ್ರೆ ಈಗಿನ ಅವಾಗಿನ ರುಚಿ ಅವ್ರ ಈಗಿನ ರುಚಿ ತುಂಬಾ ಡಿಫ್ರೆಂಟ್ ಆಗೈತಿ ಅನ್ನೋದು ಮಕ್ಕಳಿಗೆ ತಿಳಿಸ್ಕೊಡು ಸಲುವಾಗಿ ನಾವು ಈ ಪ್ರೋಗ್ರಾಮ್ ಮಾಡಿದ್ದು. ಅವ್ರ ಮಕ್ಕಳಿಗೆ ಅವಾಗಿನ ಜನ ಹೆಂಗಿದ್ರು ಅನ್ನೋದು ಅವರಿಗೂ ತಿಳಿತು. ಈಗಿನ ಮಕ್ಕಳು ಏನ್ ಮಾಡ್ತಾರೆ, ಮೊಬೈಲ್ ತಗೊಂಡು ಬರೇ ಒಳಗೆ ಕೂತ್ ಬಿಟ್ಟಿರ್ತಾರೆ. ಆದ್ರೆ ಆಗಿನ ಜನದ ಮಕ್ಕಳು ಏನ್ ಮಾಡ್ತಿದ್ರು, ಹೊರಗೆ ಬಂದು ಗೋಟಿ ಆಡೋದಾಗ್ಲಿ, ಚಿನ್ನಿದಾಂಡು, ಆಮೇಲೆ ಜಿಬ್ಲಿ ಆಡೋದಾಗ್ಲಿ ಈ ತರ ಆಡ್ತಿದ್ರು. ಈಗಿನ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ಆ ತರ ಆಟ. ಅದನ್ನ ಮುಂದೆ ಇದೇ ತರ ಒಂದ್ ಸ್ವಲ್ಪ ಮಾಡ್ಕೋತ ಹೋಗ್ಲಿ ಅಂದ್ರೆ ಮಕ್ಕಳ ಹೆಲ್ತ್ ಸರಿ ಹೋಗ್ತದೆ. ಮನ್ನಾಗ ಎಷ್ಟು ಆಡ್ತಾರಲ್ಲ ಅಷ್ಟು ಹೆಲ್ತ್ ಬರ್ತೈತೆ ಅಂತ ಅದನ್ನ ತೋರಿಸ್ಕೊಡೋ ಸಲುವಾಗಿ ನಾವು ಈ ಪ್ರೋಗ್ರಾಮ್ ಅನ್ನ ಮಾಡಿದ್ದೇವೆ ಮಕ್ಕಳ ದಿನಾಚರಣೆ ಸಲುವಾಗಿ. ಹಳ್ಳಿ ಆಟಗಳು ಯಾಕೆ ನಶಿಸಿ ಹೋಗ್ತವೆ? ಯಾಕೆ ಈಗಿಂದ ಟೆಕ್ನಾಲಜಿ ಯಾವ ತರ ಮುಂದೆ ಹೋಗೈತಲ್ರಿ, ಅದು ಮೊಬೈಲ್ ಬಂದ ಕೂಡಲೇ ಮಕ್ಕಳಿಗೆ ಅದ್ರೊಳಗೆ ಜಾಸ್ತಿ ಹೊಂಟಾರಿ ಅವ್ರ ಮೊಬೈಲ್. ವಿಡಿಯೋ ಗೇಮ್ಸ್ ಆಗಲಿ, ಕಂಪ್ಯೂಟರ್ ಆಗಲಿ, ಇದನ್ನ ಮಾಡ್ಕೊತ ಕೂತ್ಬಿಟ್ಟಾರ್ರಿ. ಅವ್ರಿಗೆ ಹೊರಗಿನ ಆಟ ಅನ್ನೋದ ಗೊತ್ತಿಲ್ರಿ, ಸೂರ್ಯನ ಬೆಳಕ ಗೊತ್ತಿಲ್ರಿ ಅವ್ರಿಗೆ. ಅದರಿಂದ ಬಿಸಿಲು ಒಳಗೆ ಬಂದ ಹೊಲದಾಗ ದುಡಿಯೋ ಮನುಷ್ಯ ಆಗಲಿ, ಈಗ ಎಲ್ಲರೂ ಆಫೀಸ್. ಕುರ್ಚಿ ಪಟ್ಟಣದಲ್ಲಿ ನಕಲಿ ನೋಟುಗಳ ಜಾಲ ಪತ್ತೆ, ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ಗುರುವಾರ ಬೆಳಗಿನ ಜಾವ ಬೆಳಗಾವಿ ಡಿಸಿಐಬಿ ಆರಕ್ಷಕ ನಿರೀಕ್ಷಕರಾದ ನಿಂಗನಗೌಡ ಪಾಟೀಲ್ ನೇತೃತ್ವದ ತಂಡ ಸೂಕ್ತ ಮಾಹಿತಿಯೊಂದಿಗೆ ಸ್ಥಳೀಯ ಕುರ್ಚಿ ಆರಕ್ಷಕ ಉಪನಿರೀಕ್ಷಕರಾದ ಗಿರಿಮಲ್ಲಪ್ಪ ಉಪ್ಪಾರ್ ಹಾಗೂ ಸಿಬ್ಬಂದಿ ಜಾಲ ಬೀಸಿದಾಗ ಜಮಖಂಡಿ ರಸ್ತೆಗೆ 3ನೇ ಮೈಲ್ ಹತ್ತಿರ ಇಬ್ಬರು ಆರೋಪಿಗಳು ಪರಶುರಾಮ ಕುಶಪ್ಪ ನಾಯಕ್ ಉರ್ಫ್ ಗಸ್ತಿ 22 ವರ್ಷ, ಜಲಾಲ್ ಅಲ್ಲಾವುದ್ದೀನ್ ದರೋಡೆವಾಲ 24 ವರ್ಷ ನೋಟು ಸಾಗಿಸುತ್ತಿದ್ದಾಗ ಹಾಗೂ 500 ರೂಪಾಯಿ ಮುಖಬೆಲೆಯ 153 ನೋಟುಗಳು, 200 ಮುಖಬೆಲೆಯ 80 ನೋಟುಗಳು, 100 ರೂಪಾಯಿ ಮುಖಬೆಲೆಯ 80 ನೋಟುಗಳನ್ನು ಹಾಗೂ ಒಂದೇ ಭಾಗ ಮುದ್ರಿತವಾದ 500 ಮುಖಬೆಲೆಯ 237 ನೋಟುಗಳನ್ನು ಸೇರಿ 233,000 ರೂಪಾಯಿ, ಒಂದು ಸ್ಯಾಮ್ಸಂಗ್, ಒಂದು ರೆಡ್ಮಿ ಮೊಬೈಲ್ ಹಾಗೂ ಒಂದು ಯೂರೋ ಸ್ಪ್ಯಾಂಡರ್ ಬೈಕ್ ಜಪ್ತಿ ಮಾಡಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಮುಖ್ಯ ಆರೋಪಿ ಫಾರೂಕ್ ಬಾಬಾ ಪರಾರಿಯಾಗಿದ್ದಾನೆ. ಈ ಸಮಯದಲ್ಲಿ ಎಎಸ್ಪಿ HD ಭೋಜನನವರ್, ಡಿಎಸ್ ಗೊಂದೋಳಿ, ಕೆಆರ್ ಸಾಲುಂಕೆ, ಎಸ್ವಿ ಅಂಜಿ, ಜಿಎಚ್ ವನವಾಡ, ಪಿಎ ಗಡ್ಡೇಕರ್, ಆರ್ಎಲ್ ಕಾಂಬಳೆ ಸಿಬ್ಬಂದಿ ಇದ್ದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದ ಪ್ರಗತಿಪರ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತ ಏರ್ಪಡಿಸಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ನೇತೃತ್ವ ವಹಿಸಿ ಎಸ್ಎಸ್ ಗಂಗನಹಳ್ಳಿ ಮಾತನಾಡಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವಣಗಾಂವ್ ಗ್ರಾಮದ ಪ್ರಗತಿಪರ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತ ಏರ್ಪಡಿಸಿದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಶಿಕ್ಷಣದಲ್ಲಿ ಹೆಚ್ಚಿನ ಗಮನ ಹರಿಸಿ ಪ್ರಗತಿ ಹೊಂದಲು ಒತ್ತು ನೀಡಬೇಕು ಮತ್ತು ನಿರ್ದಿಷ್ಟ ಗುರಿ ಹಾಕಿಕೊಂಡು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆದರೆ ಸರ್ವಾಂಗೀಣ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಅವರು, ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದ್ದು ರಾಷ್ಟ್ರ ಪ್ರೇಮ ಹೊಂದುವುದರೊಂದಿಗೆ ದೇಶದ ರೈತ ಮತ್ತು ಸೈನಿಕರನ್ನ ಗೌರವಿಸಬೇಕೆಂದು ಕರೆ ನೀಡಿದರು. ಘನ ಅಧ್ಯಕ್ಷತೆಯನ್ನು ವಹಿಸಿದ 2ನೇ ತರಗತಿ ವಿದ್ಯಾರ್ಥಿನಿ ಸಿಂಧು ಸುತಾರ್ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೆ ಪ್ರಾರ್ಥನಾ ಗೀತೆಯನ್ನ ವಿದ್ಯಾರ್ಥಿನಿಯರಾದ ನೀಲಗಂಗಾ ಉಪ್ಪಿನ್ ಹಾಗೂ ಪೂಜಾ ಕುರುಮಲ್ ನಡೆಸಿಕೊಟ್ರು. ಉಪನ್ಯಾಸಕ ಎಎಸ್ ಕೇಡಗಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಚಾರ್ಯರು, ಶಿಕ್ಷಕರು, ಸಿಬ್ಬಂದಿ ಸೇರಿದಂತೆ ಸಂಸ್ಥೆಯ ಆಡಳಿತ ಮಂಡಳಿ ವರ್ಗ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದಲ್ಲಿ ಶ್ರೀ ವಡಿಯ ಹನುಮಾನ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಡೆಯಿತು. ಷಡ್ಭಕ್ಷ ಬ್ರಹ್ಮ ಶ್ರೀ ಬಸವಲಿಂಗ ಶಿವಾಚಾರ್ಯರು, ರೇವಣ ಸಿದ್ದೇಶ್ವರ ಎರೆಮೆಟ್ ಕೋಡ್ಲಿ ಇವರ ನೇತೃತ್ವದಲ್ಲಿ ಉದ್ಘಾಟಕರಾದ ಷಡ್ಭಕ್ಷ ಬ್ರಹ್ಮ ಶ್ರೀ ಶಿವಬಸವ ಶಿವಾಚಾರ್ಯರು ಸಂಸ್ಥಾನ ಎರೆಮಠ ಕಾಳ್ಗಿ ಜ್ಯೋತಿ ಬೆಳಗಿಸುವ ಮೂಲಕ ಪುರಾಣ ಪ್ರವಚನ ಚಾಲನೆ ನೀಡಿದರು. ಪುರಾಣಿಕರಾದ ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಶಿಷ್ಯರಾದ ಪಂಡಿತ್ ಪ್ರಭಯ್ಯ ಶಾಸ್ತ್ರಿಗಳು, ಸಂಗೀತಗಾರರಾದ ಶ್ರೀ ಗುರು ಶಾಂತಯ್ಯ ಸ್ಥಾವರಮಠ ಭೋಸನೂರ್, ಆಕಾಶವಾಣಿ ಕಲಾವಿದರು, ತಬಲಾವಾದಕರಾದ ಶ್ರೀ ವೀರಭದ್ರಯ್ಯ ಸ್ಥಾವರಮಠ ಭೋಸನೂರ್, ದೂರದರ್ಶನ ಕಲಾವಿದರು ಪುರಾಣ ಪ್ರವಚನವನ್ನು ಆಲಿಸಲು ಕಿತ್ತೂರು ರಾಣಿ ಚೆನ್ನಮ್ಮ
ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಸಂತೋಷ್ ಪಾಟೀಲ್ ಮಂಗಲ್ಗಿ, ಗಂಗಾಧರ್ ಮೈಲರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೊಡದೂರ್, ವಿಶ್ವನಾಥ್ ತಡಕಲ್ ಮಹಾಗ, ಮಲ್ಲಿನಾಥ್ ಪಾಟೀಲ್ ಕಾಳ್ಗಿ, ಶರಣು ಚಂದಾ ಚಂಚೋಳಿ, ವಿಜಯಕುಮಾರ್ ತುಪ್ಪದ ಟೆಂಗಳಿ, ನೀಲಕಂಠರಾವ್ ಕುಡ್ಡಳ್ಳಿ ಇನ್ನು ಅನೇಕರು ಭಾಗವಹಿಸಿದರು. ಶ್ರೀ ವಡೆಯ ಹನುಮಾನ್ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಹಾಗೂ ಕೋಡ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಲಿಂಗಾರೆಡ್ಡಿ ಬಿ ದೇಶಮುಖ್, ಉಪಾಧ್ಯಕ್ಷರಾದ ಮೋಹನ್ ವಿ ಓಂಕಾರ್ ಹಾಗೂ ಮಲ್ಲಿನಾಥ್ ಆರ್ ಕೋಲ್ಕುಂದಿ, ಕಾರ್ಯದರ್ಶಿಯಾದ ಸೂರ್ಯಕಾಂತ್ ಆರ್ ಪೆದ್ದಿ ಇತರರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹಾಗೂ ಶರಣು ಚಂದ ಕೊಡದೂರು ವೇದಿಕೆಗೆ ಮೇಲೆ ಆಗಮಿಸಬೇಕಾಗಿ ಕೋರುತ್ತೇನೆ. ಗುಲ್ಬರ್ಗಾ ಜಿಲ್ಲಾ ಕಾಳಗಿ ತಾಲೂಕಿನ ಕುರುಕ್ಷೇತ್ರ ಕೋಳಿ ಗ್ರಾಮದಲ್ಲಿ ಪ್ರಸಿದ್ಧವಾದ ಗ್ರಾಮ ದೇವರ ಶ್ರೀ ಒಡಿ ಹನುಮಾನ ಜಾತ್ರ ಉದ್ಘಾಟನಾ ಸಮಾರಂಭ ಅಂದರೆ ಸುಮಾರು 4 ವರ್ಷದಿಂದ ಈ ನಾವು ದೇವಸ್ಥಾನ ಕಟ್ಟುತ್ತಾ ಬಂದಿದ್ದೇವೆ. ಸುಮಾರು ಈವರೆಗೆ 1 ಕೋಟಿವರೆಗೆ ನಾವು ಭಕ್ತರಿಂದ ಧನ ಸಹಾಯ ಮಾಡಿ ಹಾಗೂ ಸ್ವಲ್ಪ ಮಟ್ಟಿಗೆ ಸರ್ಕಾರದಿಂದ ಸಹಾಯ ಮಾಡಿ ದೇವಸ್ಥಾನ ನಿರ್ಮಾಣಿಸಿದ್ದೇವೆ. ಇನ್ನು 70% ಕೆಲಸ ಉಳಿದಿದೆ, ಈಗಾಗಲೇ 25% ಮಾತ್ರ ಕೆಲಸ ಇದೆ. ಈ ದೇವಸ್ಥಾನದಲ್ಲಿ ಹನುಮಾನ ಸತ್ಯಗಳು ಹನುಮಾನ ಇದ್ದಾನೆ, ಅದಕ್ಕಾಗಿ ಇವತ್ತಿನ ಒಂದು ನಿಮಿತ್ತವಾಗಿ ಭಾಳ 4 ವರ್ಷದ ಕೆಲಸ ಇದೆ. ಇದು ಉದ್ಘಾಟನೆ ಮಾಡಿ ಮತ್ತೆ ಮುಂದೆ ಪರಿಸರ ಕಾರ್ಯಕ್ರಮ ನಡೆಸಬೇಕೆಂದು ನಾವು ಈ ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಇಂದಿನ ಉದ್ಘಾಟನೆಗೆ ಈ ದೇವಸ್ಥಾನವನ್ನು ನಾಲ್ಮೂರಿನ ಹಿರಿಯರು ಮತ್ತು ಸುತ್ತಮುತ್ತ ನೆರೆಯಲ್ಲಿ ಎಲ್ಲರೂ ರಾಮಲಿಂಗಾರೆಡ್ಡಿ ದೇಶಮುಖ್ ಅವರು, ಮೋಹನ್ ಓಂಕಾರ್ ಅವರು, ಮಲ್ಲಿನಾಥ್ ಕೊರ್ಕುಂದಿ ಅವರು ಇವರೆಲ್ಲರೂ ನಮ್ಮ ಕಮಿಟಿ ಒಂದು ಸುಮಾರು 11 ಜನ ಗ್ರೂಪ್ ಕಟ್ಟಿಕೊಂಡು ಇಂಥ ಒಂದು ದೇವಸ್ಥಾನವನ್ನು ಇವತ್ತಿನ ನಿರ್ಮಾಣ ಮಾಡುತ್ತಿದ್ದೇವೆ. ಕೋಳಿಯ ಉದ್ದಟ್ಟು ಕೋಳಿಯ ರಾಮಸ್ಥರೊಂದಿಗೆ ಏರಿ ಆಗಲಿ, ಯಲ್ಲಾಪುರ ಆಗಲಿ, ಕಾಳಿಗೆ ಆಗಲಿ, ಭರ್ತೂರ್ ಆಗಲಿ, ಭಾಳಷ್ಟು ಜನ ಬರ್ತಿದ್ದಾರೆ. ಅವರೆಲ್ಲರೂ ಕೂಡಿ ಇವತ್ತಿನ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡುತ್ತಿದ್ದೇವೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಶಾಕ್, ಸಿದ್ದು ಕ್ಷೇತ್ರದ ರಸ್ತೆ ರಿಪೇರಿಗೆ ಬಿಡಿಗಾಸು ಕೊಡದ ಬಿಎಸ್ವೈ ಸರ್ಕಾರ. ಬಾಗಲಕೋಟೆ ಜಿಲ್ಲೆಯ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಅನುದಾನ ಕೊಟ್ಟಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಬಾದಾಮಿ ಜಮಖಂಡಿಗೆ ಇಲ್ಲ ಬಿಡಿಗಾಸು. ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು, ಉಳಿದ 5 ಕ್ಷೇತ್ರಗಳಿಗೆ ತಲಾ 4 ಕೋಟಿ ಅನುದಾನ. ಬಾಗಲಕೋಟೆ, ತೆರದಾಳ, ಬೆಳಗಿ, ಉನಗುಂದ, ಮುದೋಳ್ ಈ 5 ಕ್ಷೇತ್ರಗಳ ರಸ್ತೆ ದುರಸ್ತಿಗೆ ತಲಾ 4 ಕೋಟಿ ಅನುದಾನ ನೀಡಿದ್ದಾರೆ. ನೆರೆ ಬಂದು ಹಾನಿಯಾದ ರಸ್ತೆ ಸುಧಾರಣೆಗೆ ಅನುದಾನ ಹಂಚಿಕೆ. ನೆರೆಯಿಂದ ಅತಿ ಹೆಚ್ಚು ಹಾನಿಯಾದ ಬಾದಾಮಿ ಮತ್ತು ಜಮಖಂಡಿ ಕ್ಷೇತ್ರಗಳು ದ್ವೇಷ ರಾಜಕಾರಣಕ್ಕೆ ಮುಂದಾಯಿತ ಬಿಎಸ್ವೈ ಸರ್ಕಾರ. ಕೃಷ್ಣ ಪ್ರವಾಹಕ್ಕೆ ನಲುಗಿದ ಜಮಖಂಡಿ ಕ್ಷೇತ್ರ, ಮಲಪ್ರಭಾ ಪ್ರವಾಹಕ್ಕೆ ದಿಕ್ಕು ಪಾಲಾದ ಬಾದಾಮಿ ಕ್ಷೇತ್ರ, ಈ 2 ಕ್ಷೇತ್ರಗಳಿಗೆ ಕೊಡಲಿಲ್ಲ ಬಿಡಿಗಾಸು ಅನುದಾನ. ಜಮಖಂಡಿ ಶಾಸಕ ಆನಂದ ನ್ಯಾಮೇಗೌಡ ಕಾಂಗ್ರೆಸ್ ಪಕ್ಷ, ಬಾದಾಮಿ ಶಾಸಕ ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರ ಕಡೆಗಣನೆ. ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅನುದಾನ. ಬಿಎಸ್ವೈ ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಚಿಮಾರಿ ಹಾಕುತ್ತಿರುವ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಇವೆ. ಈ ಹಿಂದೆ ಬಿಎಸ್ವೈ ಸರ್ಕಾರ ಬರ್ತಿದ್ದಂತೆ ಬಾದಾಮಿ ಹಾಗೂ ಜಮಖಂಡಿ ಅನುದಾನ ಕಟ್ ಆಗಿದ್ದು, ಸಿದ್ದು ಕ್ಷೇತ್ರದಲ್ಲಿ 35 ಕೋಟಿ, ಜಮಖಂಡಿಯ ಆನಂದ ನ್ಯಾಮೇಗೌಡ ಕ್ಷೇತ್ರದಲ್ಲಿ 47 ಕೋಟಿ ಅನುದಾನ ಕಟ್ ಮಾಡಿದ್ದು ಬಿಎಸ್ವೈ ಸರ್ಕಾರ ಎನ್ನಲಾಗಿದೆ. ಬೈಕ್ ನ ವೇಗವಾಗಿ ಓಡಿಸುವುದು, ಬೈಕ್ ನಲ್ಲಿ ಸ್ಟಂಟ್ ಮಾಡುವುದು, ಬೈಕ್ ವೀಲಿಂಗ್ ಮಾಡುವುದು ಇಂದು ಯುವಕರ ಫ್ಯಾಷನ್ ಆಗಿದ್ದು, ಹುಬ್ಬಳ್ಳಿಯಲ್ಲಿ ಯುವಕನೊಬ್ಬ ನಡು ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಹುಬ್ಬಳ್ಳಿ ನಗರದ ಕೇಶವಾಪುರದ ಫಾತಿಮಾ ಕಾಲೇಜು ಹತ್ತಿರದ ರಸ್ತೆಯಲ್ಲಿ ಯುವಕನೊಬ್ಬ ಬೈಕ್ ವೀಲಿಂಗ್ ಮಾಡಿದ್ದು, ಇದರಿಂದಾಗಿ ಇತರೆ ವಾಹನ ಸವಾರರಿಗೆ ಆತಂಕ ಪಡುವಂತಾಗಿದೆ. ಇದೇ ರಸ್ತೆಯ ಪಕ್ಕದಲ್ಲಿ ಕಾಲೇಜುಗಳಿದ್ದು ಹುಡುಗಿಯರನ್ನ ಮೆಚ್ಚಿಸಲು ಪುಂಡ ಯುವಕರು ಈ ರೀತಿ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆಪಾದಿಸಿದ್ದಾರೆ. ಸಾರ್ವಜನಿಕ ಪ್ರದೇಶ, ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೈಕ್ ಸ್ಟಂಟ್ ಮಾಡುವುದು ಅಪರಾಧವಾಗಿದ್ದು ಈ ಬಗ್ಗೆ ಕೆಲವರಿಗೆ ಭಯವೇ ಇಲ್ಲದಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂಬ ಮಾತುಗಳು ಕೇಳಿಬರುತ್ತಿವೆ. ಬೈಕ್ ವೀಲಿಂಗ್ ದೃಶ್ಯಗಳು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದೇ ವೇದನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.